ಮೂರ್ನಾಲ್ಕು ದಿವಸ ಅಷ್ಟೇ ಉಳಿತು. ಇನ್ನು ಪ್ರಶಾಂತ್ ಅದರಲ್ಲ, ಅವರ ಸಾಹೇಬ್ರ ಪರ್ಸನಲ್ ಪಿ ಎ, ಹಾಗೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಶಿವಳ್ಳಿಯವರು, ಈಶ್ವರ್ ಶಿವಳ್ಳಿಯವರು, ಆಮೇಲೆ ಅರವಿಂದ್ ಈಗನ್ಗೌಡರು, ಆಮೇಲೆ ಪ್ರದೀಪ್ ಪಾಟೀಲ್ ಅವರು ಅಣ್ಣರು, ಇವರೂ ಸಾಹೇಬರಿಗೆ ಭಾಳ ಹತ್ತಿರದವರು. ಇವರೆಲ್ಲರ ಮೇಗ ಐ ಟಿ ರೇಡ್ ಆಗಲಿ, ನಮ್ಮ ಕಾರ್ಯಕರ್ತರ ಸಾಹೇಬ್ರ ಅಭಿವೃದ್ಧಿ ಬಗ್ಗೆ ಆಗಲಿ, ಸಾಹೇಬ್ರ ಬಗ್ಗೆ ಏನೋ ಒಂದು ಸ್ಟೇಟಸ್ ಹಾಕ್ಕೊಂಡ್ರು, ಅವರಿಗೆ 107 ಸೆಕ್ಷನ್ ಹಾಕಿ ಸ್ಟೇಷನಿಂದ ಕಾಲ್ ಮಾಡೋದಾಗಲಿ, ಅವ್ರಿಗೆ ಕರೆದು ಕುಂದಿರಿಸೋದಾಗಲಿ. ಈಗ ಸದ್ಯಕ್ಕೆ ಪ್ರಶಾಂತ್ ಅವ್ರಿಗೆ 12 ತಾಸು ಅವ್ರ ಫೋನ್ ಸೀಸ್ ಮಾಡಿ ಅವ್ರ ಮನೆಯೊಳಗೆ ಐ ಟಿ ರೇಡ್ ಮಾಡುವಂಥದ್ದು, ಈಶ್ವರ್ ಶಿವಳ್ಳಿ ಅವ್ರಿಗೆ 30 ತಾಸು ಅವ್ರ ಮನೆಯೊಳ ಅವ್ರದ ಆಫೀಸ್ನಲ್ಲೇ ಅಧಿಕಾರಿಗಳ ಕೂತ್ಕೊಂಡು ಅವ್ರಿಗೂ ಏನು ಅವ್ರ ವೈಯಕ್ತಿಕ ಅಥವಾ ಅವರ ಬಿಸ್ನೆಸ್ ಬಗ್ಗೆ ಕ್ವೆಶನ್ಸ್ ಕೇಳಿಲ್ದ. ಅವ್ರು ಕೇಳೋ ಕ್ವೆಶನ್ಸ್ ಹೆಂಗದವಂದ್ರೆ ರಾಜಕೀಯವಾಗಿ ನಮ್ಮನ್ನು ಹತ್ಕುವಂಥದ್ದು. ಈಗ ಸದ್ಯಕ್ಕೆ ವಾತಾವರಣ ಭಾಳ ಒಳ್ಳೆಯದ, ಎಲ್ಲರೂ ಸಾಹೇಬ್ರದ ಅಭಿವೃದ್ಧಿ ಬಗ್ಗೆ ಆಗಿರಲಿ, ಇಲ್ಲಿ ಆಗಿರೋದಂಥ ಏನು ಒಳ್ಳೆ ಬೆಳವಣಿಗೆಗಳನ್ನು ತಡ್ಕೊಳ್ಳಲಾರ್ದ. ಇವತ್ತು ನಮ್ಮ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು, ಪರ್ಸ್ನಲ್ ಸೆಕ್ರೆ ಏನು ಪಿ ಆಗಿರ್ಬೋದು, ಇವರೆಲ್ಲರ ಮ್ಯಾಗ ಅವರ ರೇಡ್ ಮಾಡಿ ಅವ್ರನ್ನ ಮುಂದೆ ಕುಂದಿರ್ಸ್ಕೊಂಡು ಅವ್ರಿಗೆ ಕೇಳೋ ಕ್ವೆಶನ್ಸ್ ಹೆಂಗದವ ಅಂದ್ರೆ ರೀ, ನಿಮ್ದು ಸ್ಟ್ರಾಟಜಿ ಏನು, ಎಷ್ಟು ಎಲ್ಲಿಂದ ಸೋರ್ಸ್ ಬರಾಕತ್ತೈತಿ, ಏನೇನು ಡಿಸ್ಟ್ರಿಬ್ಯೂಟ್ ಮಾಡಾಕತ್ತೀರಿ, ಎಲ್ಲೆಲ್ಲಿ ಏನೇನು ಮಾಡಾಕತ್ತೀರಿ ಅಂತ ಕೇಳೋದು ಒತ್ತಟ್ಟೆ ಆದ್ರೆ ಈಗನ್ಗೌಡ್ರಿಗೂ ಮತ್ತು ಶಿವಳ್ಳಿಯವ್ರಿಗೂ ನೀವು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಸಿಗೆ ಯಾಕೆ ಬಂದ್ರಿ ಅಂತ ಇಂಥ ಕ್ವೆಶನ್ಸ್ ಕೇಳೋದು. ಆಮೇಲೆ ಅವ್ರಿಗೆ ಅವ್ರನ್ನ ಒಂದೊಂದು ಎರಡೆರಡು ದಿವಸ ಕರ್ಕೊಂಡು ಕೂತ್ಬಿಟ್ರೆ ಅವರ ಪ್ರಶಾಂತ್ ಕೇಕ್ರೆ ಅವರು ಸಾಹೇಬ್ರ ಜೋಡಿ ಇದ್ದ ಕೆಲಸ ಮಾಡಾಕತ್ತಿದ್ರು ಇವಾಗ. ಹಂಗನ್ನ ನಮ್ಮಿಬ್ರು ಬ್ಲಾಕ್ ಅಧ್ಯಕ್ಷ ಇಲ್ಲೇ ಕ್ಷೇತ್ರದಾಗಿದ್ದ ನನಗೂ ಗೈಡ್ ಮಾಡ್ಕೋತ ಅವ್ರೂ ಇಲ್ಲಿ ಕೆಲಸ ಮಾಡುವಂಥದ್ದನ್ನ ಒಂದೊಂದು ಎರಡೆರಡು ದಿವಸ ಅವ್ರಿಗೆ ಫುಲ್ ಏನೂ ಮಾಡಲ್ದಂಗ ಕುಂದಿರ್ಸ್ಬಿಡೋದು, ಇವೆಲ್ಲವೂ ರಾಜಕೀಯ ಷಡ್ಯಂತ್ರ ಅಲ್ಲ ಅಂದರೆ ಏನ್ರಿ? ಇವು ನಮ್ಮ ಮತದಾರರಾಯಿತು, ನಮ್ಮ ಕ್ಷೇತ್ರದ ಹಿರಿಯರಾಯಿತು, ಎಲ್ಲರಿಗೂ ಇದು ಷಡ್ಯಂತ್ರ ಗೊತ್ತಾಗತ್ತೈತಿ. ಅವರೇ ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರ. ಆದ್ರೂ ವರ್ಷ ಇಡೀ ಎಲ್ಲರೂ ಇವಾಗ ಐ ಟಿ ರಿಟರ್ನ್ಸ್ ಮಾಡೋರನ್ನದಾರ, ಎಲ್ಲರೂ ತಮ್ಮ ಡಾಕ್ಯುಮೆಂಟ್ಸನ್ನು ಇಟ್ಕೊಂಡು ಕೂತವ್ರಿರ್ತಾರ. ಈಗ ವರ್ಷ ಇಡೀ ಅವರು ಏನು ಮಾಡಿದ್ದನ್ನು ಇಲೆಕ್ಷನ್ ಟೈಮಿಗೆ ತೋರಿಸ್ರಿ ಅಂತ ಹೇಳಿ ಐ ಟಿ ರೇಡ್ ಮಾಡೋದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಅನಿಸ್ತೈತಿ? ಯಾಕಂದ್ರೆ ಅವರೆಲ್ಲರೂ ಏನೀಗ ಸದ್ಯಕ್ಕೆ ರೇಡ್ ಆದವರದಾರ, ಅವರೆಲ್ಲ ವಿತ್ ಡಾಕ್ಯುಮೆಂಟ್ಸ್ ಅವರಿಗೆ ಸಬ್ಮಿಟ್ ಮಾಡ್ಯಾರ, ಆದ್ರೂ ಈ ಟೈಮ್ ಒಳಗೆ ಅವ್ರಿಗೆ ಯಾಕೆ ಮಾಡಿದ್ರು? ಇದಕ್ಕೆ ಉತ್ತರ ಬಹುತೇಕ ನಮ್ಮ ಕ್ಷೇತ್ರದ ಜನನ ನನಗೆ ಕೊಡ್ಬೇಕ್ರಿ. ಯಾಕಂದ್ರೆ ಇವರೆಲ್ಲರೂ ಕೂಡಿ ಸಾಹೇಬ್ರಿಗಾಯ್ತು ನನಗಾಯ್ತು ಬಹಳ ಸಪೋರ್ಟ್ ಆಗಿ ಈಗ ಇಲೆಕ್ಷನ್ಸ್ ಮಾಡುವಂಥದ್ದ ಪರಿಸ್ಥಿತಿ ಒಳಗೆ ಅವ್ರು ನಮ್ಮ ಕೈ ಕಟ್ಟಿ ಹಾಕಿ ಕುಂದಿರಿಸೋದಾಗ್ಲಿ, ನಮಗ ನನಗಾಯ್ತು, ನಮ್ಮ ಮನೆಯವ್ರಿಗಾಯ್ತು, ಏನು ಮುಂದೆ ಏನು ಮಾಡ್ಬೇಕನ್ನುವಂಥ ಪರಿಸ್ಥಿತಿ ತಂದಿಡೋದು ಯಾಕಂತಂದ್ರೆ ಈಗ ಸದ್ಯಕ್ಕೆ ಇಲೆಕ್ಷನ್ಸ್ ಅದಾವ, ಈ ಇಲೆಕ್ಷನ್ ಒಳಗೆ ಎಲ್ಲ ಸಿಸ್ಟಮನ್ನು ಡಿಸ್ಟರ್ಬ್ ಮಾಡಿ ಕುಂದ್ರುವಂಥದ್ದು.